बलियाद शिक्षकरिगे परिहार नीडि आया जिलाधिकारी परिहार घोषणे माडि राज्यद जिलाधिकारीगळिगे अन्बु कुमार पत्रवन्न बरेदिद्दारे। शिक्षकरु कर्तव्यद वेळे मृतपट्टिद्दारे, सिब्बंदिगे परिहारवन्न कोडि, नियमानुसार मृतपट्टवर कुटुंबक्के परिहारवन्न आया जिलाधिकारीगळे घोषणे माडि वितरिसि अन्नुवंतद्दन्न ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ। ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬು ಕುಮಾರ್ ಪತ್ರದಲ್ಲಿ ಈ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ। ಈಗ ಕೋವಿಡ್ ಗೆ ಬಲಿಯಾದಂತ ಶಿಕ್ಷಕರಿಗೆ ಪರಿಹಾರವನ್ನ ಕೊಡಿ ಅನ್ನುವಂತದ್ದನ್ನ ಈಗ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ। ಆಯಾ ಜಿಲ್ಲಾಧಿಕಾರಿಗಳೇ ಇದರ ಹೊಣೆಯನ್ನ ಹೊತ್ತುಕೊಬೇಕು, ಪರಿಹಾರವನ್ನ ಘೋಷಣೆ ಮಾಡಬೇಕು। ರಾಜ್ಯದ ಜಿಲ್ಲಾಧಿಕಾರಿಗಳಿಗೆ ಈಗ ಅನ್ಬು ಕುಮಾರ್ ಪತ್ರವನ್ನ ಬರೆದಿದ್ದಾರೆ। ಶಿಕ್ಷಕರು ಕರ್ತವ್ಯದ ವೇಳೆ ಮೃತಪಟ್ಟಿದ್ದಾರೆ, ಅಂತಹ ಸಿಬ್ಬಂದಿಗೆ ಪರಿಹಾರವನ್ನ ಕೂಡಲೇ ನೀಡಿ ನಿಯಮಾನುಸಾರ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರವನ್ನ ವಿತರಣೆ ಮಾಡಿ ಅಂತ ಹೇಳಿದ್ದಾರೆ। ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬು ಕುಮಾರ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ। ಈಗ ನಿಯಮಾನುಸಾರ ಮೃತಪಟ್ಟವರ ಒಂದು ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿ ಅನ್ನುವಂತ ಅಂಶವನ್ನ ಇಲ್ಲಿ ಅನ್ಬು ಕುಮಾರ್ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ। सो लॉकडाउन आगिद्रू कूड़ा वंदष्टु समयगळ काल शिक्षकरु विद्यार्थिगळिगे पाठवन्न माड्ता इद्दरु। अंतह संदर्भदल्लि केलवंदष्टु शिक्षकरु कोविड्गे बलियागिद्रु। सो अंतवरिगे परिहारवन्न नीडि आया जिल्लाधिकारिगळे इदर होणेयन्न होरबेकु। सो आया जिल्लाधिकारिगळे परिहारवन्न घोषणे माडबेकु अंत हेळिदारे। इन्नु राज्यद जिल्लाधिकारिगळिगे अन्बु कुमार पत्रवन्न बरेदिद्दारे। ಶಿಕ್ಷಕರು ಕರ್ತವ್ಯದ ವೇಳೆ ಮೃತಪಟ್ಟಿದ್ದಾರೆ, ಅಂತಹ ಕುಟುಂಬಕ್ಕೆ ಪರಿಹಾರವನ್ನ ಕೊಡಿ, ಅಂತಹ ಸಿಬ್ಬಂದಿಗೆ ಪರಿಹಾರವನ್ನ ನೀಡಿ ನಿಯಮಾನುಸಾರ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರವನ್ನ ಕೊಡಿ ಅಂತ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬು ಕುಮಾರ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ। ಕೋವಿಡ್ನಿಂದ ಮೃತಪಟ್ಟ ಶಿಕ್ಷಕರಿಗೆ 50 ಲಕ್ಷ ನೆರವು ನೀಡಿ ಖಾಸಗಿ ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ 25,000 ಪರಿಹಾರವನ್ನ ಕೊಡಿ, ಸಿಎಂ ಬಿಎಸ್ವೈ ಗೆ ಮನವಿ ಸಲ್ಲಿಸಿದೆ ಬಿಜೆಪಿ ಎಂಎಲ್ಸಿಗಳು। ಚುನಾವಣೆ ವೇಳೆ ಅವರನ್ನ ಕರ್ತವ್ಯಕ್ಕೆ ಬಳಸಿಕೊಳ್ಳಲಾಗಿತ್ತು, ಕರ್ತವ್ಯದ ವೇಳೆ ಕೋವಿಡ್ ಗೆ ತುತ್ತಾಗಿ ಮೃತಪಟ್ಟಿದ್ದಾರೆ, ಅದಕ್ಕೆ 50 ಲಕ್ಷ ಪರಿಹಾರವನ್ನ ಕೇಳಿದ್ದೀವಿ ಅಂತ ವೈ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಅಂದ್ರೆ ಇಲ್ಲಿ ಗಮನಿಸಬಹುದು, ಲಾಕ್ಡೌನ್ ಆದಾಗಿನಿಂದ ಅಥವಾ ಕೋವಿಡ್ ಇರುವಾಗಲೂ ಕೂಡ ಈಗ ಶಿಕ್ಷಕರು ಕೆಲಸವನ್ನ ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದ್ರು। ಈಗ ಕೋವಿಡ್ ನಿಂದ ಮೃತಪಟ್ಟ ಶಿಕ್ಷಕರಿಗೆ 50 ಲಕ್ಷ ನೆರವನ್ನ ಕೊಡಿ, ಹಾಗೆ ಖಾಸಗಿ ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ 25,000 ಪರಿಹಾರವನ್ನ ಕೊಡಿ ಅಂತ ಹೇಳಿದ್ದಾರೆ। ಇನ್ನು ಸಿಎಂ ಬಿಎಸ್ವೈ ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬಿಜೆಪಿ ಎಂಎಲ್ಸಿಗಳು। ಚುನಾವಣೆ ವೇಳೆಯಲ್ಲೂ ಕೂಡ ಅವರು ಕರ್ತವ್ಯವನ್ನ ಮಾಡಿದ್ರು, ಅವರನ್ನ ಕರ್ತವ್ಯಕ್ಕೆ ಬಳಸಿಕೊಳ್ಳಲಾಗಿತ್ತು, ಕರ್ತವ್ಯದ ವೇಳೆ ಕೋವಿಡ್ ಗೆ ತುತ್ತಾಗಿ ಈಗ ಶಿಕ್ಷಕರು ಮೃತಪಟ್ಟಿದ್ದಾರೆ, ಅಂತವರಿಗೆ 50 ಲಕ್ಷ ಪರಿಹಾರವನ್ನ ಕೊಡಿ ಅಂತ ವೈ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ। ಈ ರಾಜ್ಯದಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ 15 ತಿಂಗಳಿನ ಸಂಬಳ ಇಲ್ಲ, ಸುಮಾರು 2.5 ಲಕ್ಷದಷ್ಟು ಶಿಕ್ಷಕರು ಇವತ್ತು ಸಂಬಳ ಇಲ್ಲದಿರ ತೊಂದರೆಗೊಳಪಟ್ಟಿದ್ದಾರೆ। ಅವರು ಸುಮಾರು ಜನ ಕೂಲಿ ಮಾಡ್ತಾ ಇದ್ದಾರೆ, ಸುಮಾರು ಜನ ಎನ್ಆರ್ಜಿ ಕೂಲಿಗೆ ಹೋಗ್ತಾ ಇದ್ದಾರೆ। ನಾವು ಇವತ್ತು ಸರ್ಕಾರಕ್ಕೆ ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ವಿ, ಲಾಸ್ಟ್ ಟೈಮ್ ಕೊಡಕ್ಕೆ ಆಗಲಿಲ್ಲ ಪ್ಯಾಕೇಜ್ ಅಂತ ಹೇಳಿ, ಈ ಸಲ ಕೊಡಲೇಬೇಕು ಅಂತ ಹೇಳಿ ಸುರೇಶ್ ಕುಮಾರ್ ಅವರಿಗೆ ಒಂದು ಪತ್ರ ಮತ್ತು ಯಡಿಯೂರಪ್ಪನವ್ರಿಗೆ ಒಂದು ಪತ್ರ ಇಬ್ಬರಿಗೂ ಇವತ್ತು ಮಾಡಿ ನಾವು ಕನಿಷ್ಠ 25,000 ರೂಪಾಯಿ ದುಡ್ಡನ್ನು ಅವರಿಗೆ ರಿಲೀಸ್ ಮಾಡಬೇಕು, ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ। ಅಟ್ಲೀಸ್ಟ್ 15 ತಿಂಗಳ ಸಂಬಳ ಇಲ್ಲ, ಅಟ್ಲೀಸ್ಟ್ ಒಬ್ಬರಿಗೆ ಪ್ರತಿಯೊಬ್ಬರಿಗೂ ಒಂದು 25,000 ರೂಪಾಯಿ ದುಡ್ಡು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ಮೊದಲನೇದು। ಎರಡನೇದು ಶಿಕ್ಷಕರನ್ನ ಸರ್ಕಾರಿ ಮತ್ತು ಏಡೆಡ್ ಸ್ಕೂಲ್ ಶಿಕ್ಷಕರನ್ನ ಚುನಾವಣೆಗೆ ಬಳಸ್ಕೊಂಡಿದ್ದೀರಿ, ಕೋವಿಡ್ ಕಾರ್ಯಕ್ಕೆ ಬಳಸ್ಕೊಂಡಿದ್ದೀರಿ, ಆದರೆ ಸುಮಾರು ಜನ ತೀರೋಗಿದ್ದಾರೆ, ಅವರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಎರಡನೇ ರಿಕ್ವೆಸ್ಟ್ ಮಾಡಿ ಇವತ್ತು ಬಂದಿದ್ದೀವಿ। ಬ್ಲಾಕ್ ಫಂಗಸ್ ಬಳಿಕ ರಾಯಚೂರಲ್ಲಿ ವೈಟ್ ಫಂಗಸ್ ಪತ್ತೆ।